ಬಾಲ್ ಕೂಡ ನೋಡಿ ಸೂಪರ್ ಅಲ್ಲ. ನಾನು ಇವಾಗ ಚಾರ್ಮಡಿಗಾದ ವ್ಯೂ ಪಾಯಿಂಟ್ ಇದೆಯಲ್ಲ ಅಲ್ಲಿ ಬಂದಿದ್ದೀನಿ. ಈ ಕಡೆ ಅಲ್ಲ ಈ ಕಡೆ ಕುದುರೆ ಮುಖ ಆ ಕಡೆ ಅಲ್ಲ ಚಾರ್ಮಡಿನಾ. ಎಷ್ಟು ಕಿಲೋಮೀಟರ್ ಇದೆ? ಹೌದ, ಒಂದೇ ಒಂದು ಪಾಯಿಂಟ್ ಇದೆ ನಮ್ಮ ಪೆಟ್ರೋಲ್. ಜಾಸ್ತಿ ದಿನ ಆಗಿತ್ತು ಅನ್ಕೋತಿದ್ದೆ ಮಾನ್ಸೂನ್ ಟೈಮಲ್ಲಿ ಚಾರ್ಮುಡಿ ಘಾಟಿಗೆ ಬರಲೇಬೇಕು ಅಂತ, ಆದ್ರೂ ಎಷ್ಟೋ ಸಲ ಮಿಸ್ ಆಗಿತ್ತು. ಇವತ್ತು ಬಂದಿದ್ದೀನಿ, ನೋಡಿದ್ರು ಸ್ವರ್ಗ ಸ್ವರ್ಗ ಥರ ಇದೆ ನೋಡಿ. ಇಲ್ಲೊಂದು ಫಾಲ್ಸ್ ಇದೆ, ಫಾಲ್ಸ್ ಎಲ್ಲ ಎಲ್ಲ ನೀರಿನ ಒತ್ತಡದಿಂದ ಎಲ್ಲ ಕಡೆ ಫಾಲ್ಸ್ ಆಗ್ಬಿಟ್ಟಿದೆ. ಎಲ್ಲೆಲ್ಲಿ ನೀರಿಗೆ ದಾರಿ ಸಿಗುತ್ತೆ ಎಲ್ಲ ಕಡೆ ಹೋಗ್ತಿದೆ ಅದು. ಈ ಥರ ಕರ್ವ್ ಇರೋ ಪ್ಲೇಸಲ್ಲಿ ಸ್ವಲ್ಪ ಓವರ್ಟೇಕ್ ಮಾಡೋದು ಕಡಿಮೆ ಮಾಡಿ, ನಿಮಗೆ ಸ್ಟ್ರೇಟಾಗಿ ನಿಮಗೆ ವಿಸಿಬಲ್ ಆಗ್ತಿದೆ, ಮುಂದೆ ಯಾರೂ ಇಲ್ಲ ಓವರ್ಟೇಕ್ ಮಾಡ್ಬೋದು ಅಂತ ಗೊತ್ತಾದರೆ ಅಷ್ಟೇ ಓವರ್ಟೇಕ್ ಮಾಡಿ. ನಾರ್ಮಲ್ ಆಗಿ ಈ ಥರ ಕರ್ವಲ್ಲೆಲ್ಲ ಮಾಡೋಕ್ಕೆ ಸಡನ್ನಾಗಿ ಬಸ್ಸೇ ಬರಲಿ ಟ್ರಕ್ಕೇ ಬರಲಿ ಕಂಟ್ರೋಲ್ ಸಿಗಲ್ಲ. ಇವಾಗ ಈ ಥರ ರೋಡ್ ಕಾಣ್ತಿದೆ ಅಂತಾಗ ಓವರ್ಟೇಕ್ ಮಾಡಿ ಅಷ್ಟೇ, ಅಂದರೆ ಮಾಡಕ್ಕೆ ಹೋಗ್ಬೇಡಿ ತಪ್ಪದು. ಜಸ್ಟ್ ನಮ್ದು ಒಂದು ಎರಡು ಮೂರು ಸೆಕೆಂಡ್, ಒಂದು ಎರಡು ಸಣ್ಣ ಡಿಸಿಷನಿಂದ ನಮ್ಮ ಲೈಫೇ ಹೋಗ್ಬೋದಲ್ಲ ನೋಡಿ. ಕೊಟ್ಟಿದೆ ಏ ಶೂ ಶೂ ನೋಡಿ, ಮತ್ತೆ ಒಂದು ಇದ್ದು ನೀರು ಹರಿತ್ತು. ಇಲ್ಲೆಲ್ಲ ಫಾಗ್ ಇಲ್ಲ ನೋಡಿ, ಇಲ್ಲೆಲ್ಲ ರೋಡ್ ಫುಲ್ ಕ್ಲಿಯರ್ ಆಗಿದೆ ಇವಾಗ. ಬಂದಾಗ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಜಾಸ್ತಿ ನೋಡಿ, ಎಲ್ಲ ಎಷ್ಟೊಂದು ಪ್ಲಾಸ್ಟಿಕ್ ಬಿಸಾಕಿದ್ದಾರೆ. ಹಾಂ
ನಾನು ಇವಾಗ ಚಾರ್ಮುಡಿ ಘಾಟ್ ವ್ಯೂ ಪಾಯಿಂಟ್ ಇದೆಯಲ್ಲ ಅಲ್ಲಿ ಬಂದಿದ್ದೀನಿ ನೋಡಿ. ಮನ್ಸು ಏನೋ ಕೂತಿದೆ. ಹ್ಞೂ ಕ್ಲಿಯರ್ ಆಯ್ತು. ಇಲ್ಲೆಲ್ಲ ನೀರು ಬೀಳ್ತಿದೆ, ಫುಲ್ ಫಾಗ್ ಇದೆ. ಆದಷ್ಟು ಇಲ್ಲಿ ಬರುವ ಎಲ್ಲರಿಗೂ ಹೇಳ್ಬೇಕಂದ್ರೆ ಒಂದೇನಂದ್ರೆ ನೋಡಿಲ್ಲಲ್ಲ ಎಷ್ಟು ಕಸ ಬಿದ್ದಿದೆ, ಎಲ್ಲ ಪ್ಲಾಸ್ಟಿಕ್ಕು. ವಾಟ್ರ್ ಬಾಟ್ಲು ಕುಡಿತೀರಾ, ಅದನ್ನ ಇಲ್ಲ ಬಿಟ್ಟಾಕ್ತೀರಾ, ಕುರ್ಕುರೆ ಚಿಪ್ಸು ಬಿಸ್ಕೆಟ್ ಅಷ್ಟೆಲ್ಲ ಖರ್ಚು ಮಾಡ್ಕೊಂಬರ್ತೀರಾ. ಅಟ್ಲೀಸ್ಟ್ ನೀವು ಯೂಸ್ ಮಾಡಿರೋ ನೀವು ತೊಗೊಂಡವ್ರು ಇಲ್ಲಿವರೆಗೂ ಬಂದು ಇವನ್ನೆಲ್ಲ ಯಾರು ಕ್ಲೀನ್ ಮಾಡ್ತಾರೆ ಇವೆಲ್ಲ. ಅದೇ ಆದಷ್ಟು ನೆಕ್ಸ್ಟ್ ಟೈಮ್ ಯಾರು ಬರ್ತೀರಾ, ಇನ್ನೊಂದು ಯಾರು ಬರೋಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ ಅವರೆಲ್ಲ ಈ ಥರ ಕಸಾರ ಆಗಬೇಡಿ ತೊಗೊಂಡವ್ರಿ. ಯಾರೋ ನಾನು ನನ್ನ ಮಕ್ಕಳು ನೋಡಿ ಇಲ್ಲದೆಲ್ಲ ಬಂದು ಎಣ್ಣೆ ಹಾಕಿ ಎಣ್ಣೆ ಡ್ರಿಂಕ್ಸ್ ಮಾಡಿ ಆಲ್ಕೋಹಾಲ್ ಎಲ್ಲ ಫುಲ್ ಬಿಸಾಕ ಹೋಗಿದ್ದಾರೆ. ಅಲ್ಲಿ ನೋಡಿದ್ರೆ ಇನ್ನೂ ಎಷ್ಟೊಂದು ಕಸ ಇದೆ, ಫುಲ್ ಬರೀ ಪ್ಲಾಸ್ಟಿಕ್ ಇರೋದಲ್ಲೆಲ್ಲ. ಏನು ಜನ ಅರ್ಥ ನೋಡಿ, ಯಾರೋ ಪ್ಲಾಸ್ಟಿಕ್ ಇಲ್ಲಿ ಕೂಡ ಹಂಗೆ ಪ್ಲಾಸ್ಟಿಕ್ ಹಿಂಗೆ ಬಿಸಾಕ ಹೋಗಿದ್ದಾರೆ. ಫಾಲ್ಸ್ ನೋಡಿ ಆಯಿತು. ಗುರು ಒಂದ್ಸಲ ಬಿಟ್ಬಿಡ್ತೀಯಾ, ಹೋಗ್ತೀನಿ. ಹಾಂ ಓಕೆ, ಇವಾಗ ನೋಡಿ ನ್ಯಾರೋ ಇದೆ, ಯಾರೂ ಇಲ್ಲ. ಈ ಟೈಮಲ್ಲಿ ಓವರ್ಟೇಕ್ ಮಾಡಿಬಿಟ್ಟು ಪವರ್ ಎಷ್ಟು ಅಣ್ಣ? ನಾರ್ಮಲ್ ಮತ್ತೆ ಪವರ್ ಎಷ್ಟು ಇವಾಗ? ಇದು ನಾರ್ಮಲ್ ಅಲ್ಲಿ ಹಾಕಿದ್ದು, ಇನ್ನು ಹಾಕಿ ಹೇಳ್ತೀನಿ. ಹಾಕಿ ಹಾಕಿ ಇದು ಫೋನ್ ಪೇ ಮಾಡ್ತೀನಿ. ಎಷ್ಟು? 1930 ಸ್ಲಿಪ್ ಕೊಟ್ಬಿಡಿ. ಹಂಗೆ ಸ್ಲಿಪ್ ಕೊಟ್ಟು
ಸೊ ನೋಡ್ಕೊಂಬಿಟ್ರೆ ನೋಡ್ಕೊಳ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ಇರೋದು 50-60 ರೂಪಾಯಿ ಆಗುತ್ತೆ ಯಾವಾಗ ಟ್ರಿಪ್ ಅಂತ. ಇವಾಗ ಜಾಸ್ತಿ ಹಾಕ್ಸಿರೋದು ಇಲ್ಲಿ ಪೇಮೆಂಟ್ ಏನಪ್ಪ ಇದು ಪ್ರೊಸೆಸಿಂಗ್ ಬಿತ್ತಂಗೆ ಗುರು ಹಿಂಗೆಲ್ಲ ಮಾಡಿಬಿಡಪ್ಪ ಮೊದಲೇ ದುಡ್ಡಿಗೆ. ಅಣ್ಣ ಆಗಿದೆ ಉಣ್ಣಕ್ಕಾಯ್ತು, ಇಲ್ಲಾಂದ್ರೆ ಜೀವ ಬಾಯಿ ಬಂದಿರೋದು. ಮತ್ತೆ ಫುಲ್ ಟ್ಯಾಂಕ್, ಮತ್ತೆ ಫುಲ್ ಟ್ಯಾಂಕ್. ಮೀಟ್ರು ಟ್ರಿಪ್ ಟು 0 ಭತ್ತ ಬಕ್ಕಲ ಗುರು ಫುಲ್ ಟ್ಯಾಂಕಿಗೆ ಎಷ್ಟು ಓಡಿದೆ ಮತ್ತೆ ಅಂತ ಮೈಲೇಜ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಇವತ್ತು ಬನ್ನಿ ಮಾಡೋಣ, ಮಾಡಿ ಹೇಳ್ತೀನಿ. ಇರಿ ಸ್ಟೋರೇಜ್ ಇಲ್ಲ ಫೋನಲ್ಲಿ, ಇದು ಸರ್ ಎಸ್ ಡಿ ಕಾರ್ಡಲ್ಲಿ. ಮೈಲೇಜ್ ಚೆಕ್ ಮಾಡ್ಬೇಕಿರು ಗುರು. 345/9.03. ಯಪ್ಪ 38 ಕೊಟ್ಟಿದೆ ಗುರು ಮೈಲೇಜು, ಆ್ಯಕ್ಚುಲಿ ಕಡಿಮೆ ಕೊಟ್ಟಿದೆ. ಮತ್ತು ನಾವು ಸ್ಪೀಡ್ ಕೂಡ ಜಾಸ್ತಿ ಹೊಡೆದಿದ್ದು, ಅದಕ್ಕೆ ಅನಿಸಿತ್ತು ನಾರ್ಮಲ್ಲಾಗೆಲ್ಲ 43-45 ಬರಬೇಕಿತ್ತು. ಆ್ಯಕ್ಚುಲಿ ಇದಕ್ಕೂ ಕಡಿಮೆ ಬಂದಿದೆ ಈ ಸಲ. ಇರಲಿ ಓಕೆ, ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.